ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಂಗಳಗಟ್ಟಿ. ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡ ಕೇವಲ ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ ಆಗಿದೆ, ನಗರವೇನೋ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಅಂದರೆ ಇಲ್ಲಿನ ನಾಗರಿಕರು ಇನ್ನೂ ಸ್ಮಾರ್ಟ್ ಆಗ್ತಾ ಇಲ್ಲ, ಹಾಗೂ ಸ್ಮಾರ್ಟ್ ಆಗೋಕೆ ಮನಸ್ಸು ಮಾಡ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಧಾರವಾಡ ನಗರದ ಶಿವಾಜಿ ವೃತ್ತದಿಂದ ಹಿಡಿದು ಮರಾಠ ಕಾಲನಿ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ದ್ವಿಚಕ್ರ ವಾಹನ ಸವಾರರು ರಸ್ತೆ ಮೇಲೆ ಅಷ್ಟೇ ಅಲ್ಲದೆ ಫುಟ್ಪಾತ್ ಮೇಲೂ ಕೂಡ ದ್ವಿಚಕ್ರ ವಾಹನಗಳನ್ನು ಪಾರ್ಕಿಂಗ್ ಮಾಡುವ ದೃಶ್ಯ ಕಂಡು ಬರ್ತಾ ಇತ್ತು. ಇದರಿಂದ ಫುಟ್ಪಾತ್ ಮೇಲೆ ಓಡಾಡುತ್ತಿರುವಂತಹ ಪಾದಚಾರಿಗಳಿಗೆ ಬಹುದಿನಗಳಿಂದ ತೊಂದರೆ ಉಂಟಾಗಿತ್ತು. ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯ ಸಿಪಿಐ ಶ್ರೀನಿವಾಸ್ ಮೇಟಿ ಹಾಗೂ ತಂಡದವರು ಭೇಟಿ ನೀಡಿ ಅಲ್ಲಿರುವ ಅಂಗಡಿಕಾರರಿಗೆ ಎಚ್ಚರಿಕೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿ ಟ್ರಿಪಲ್ ರೈಡಿಂಗ್ ಬರುತ್ತಿದ್ದ ವಾಹನ ಸವಾರರನ್ನು ತಡೆದು ಕಾನೂನು ಕ್ರಮ ಜರುಗಿಸುವ ವೇಳೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಅಸಭ್ಯ ರೀತಿಯಿಂದ ವರ್ತಿಸಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಇಳಿದರು. ಅಷ್ಟೇ ಅಲ್ಲದೆ ನಮ್ಮ ಚಿಕ್ಕಪ್ಪ ಪೊಲೀಸ್ ನಮ್ಮ ಅಂಕಲ್ ಜಡ್ಜ್ ಅವರ ಜೊತೆ ಫೋನ್ನಲ್ಲಿ ಮಾತಾಡಿ ಅಂತ ದುರಹಂಕಾರದಿಂದ ನಡೆದುಕೊಳ್ಳುತ್ತಿದ್ದರು. ಇದಾವುದನ್ನು ಲೆಕ್ಕಿಸದ ದಕ್ಷ ಪೊಲೀಸ್ ಅಧಿಕಾರಿಯಾದ ಶ್ರೀನಿವಾಸ್ ಮೇಟೆಯವರು, ನೀವು ಠಾಣೆಗೆ ಬಂದು ಭೇಟಿಯಾಗಿ ಎಂದು ಹೇಳಿ ದ್ವಿಚಕ್ರ ವಾಹನ ಗೂಡ್ಸ್ ಗಾಡಿಗೆ ಎತ್ತಿ ಹಾಕಿಸಿಬಿಟ್ರು. ನಂತರ ನಮ್ಮ ಮಾಧ್ಯಮದ ಮುಂದೆ ಮಾತನಾಡಿದರು. ಈ ಕಾರ್ಯಾಚರಣೆಯಲ್ಲಿ ಸಿಪಿಐ ಶ್ರೀನಿವಾಸ್ ಮೇಟಿ, ವಿಐ ಬಳ್ಳಾರಿ ಎಎಸ್ಐ ಗುರು ಒಡೆಯರ್ ಎಎಸ್ಐ, ಯುಐ ಮ್ಯಾಗೇರಿ, ಸಿದ್ದಪ್ಪ ಹುಗ್ಗಿ ನರಗುಂದ್, ಮಲ್ಲೇಶ್ ಲಮಾಣಿ, ಬಸ್ಸು ಹವಾಲ್ದಾರ್ ಉಪಸ್ಥಿತರಿದ್ದರು. ಅಸ್ತವ್ಯಸ್ತ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಅದಾದ ನಂತರ ಅಂಗಡಿಕಾರರು ಫುಟ್ಪಾತ್ ಮೇಲೇ ಎಲ್ಲ ಅತಿಕ್ರಮಣ ಮಾಡಿಕೊಂಡು ಬಹಳ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದ್ರಿಂದ ಈ ಭಾಗದ ವ್ಯಾಪಾರಸ್ಥರು ನಾನು ಸಭೆ ಮಾಡಿದೆ ತುಳಜಾ ಭವನಿ ಟೆಂಪಲ್ನಲ್ಲಿ. ಅವರಿಗೆಲ್ಲ ತಿಳಿಸಿ ಹೇಳಲಾಗಿದೆ ಮತ್ತು ಕೆಲವೊಂದು ಅವರು ಸಲಹೆಗಳು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾವು ಪರಿಗಣನೆ ಮಾಡಿಕೊಂಡು ಆಟೋ ಸ್ಟ್ಯಾಂಡ್ ಇರ್ಬೋದು ಮತ್ತು ರೋಡ್ ಅಂಶ ಆಗ್ತಕ್ಕಂಥದ್ದು ಇರ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ಒಂದು ಸುಗಮ ಸಂಚಾರಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ನನ್ನ ಕಡಕಳಿ ಏನಂದ್ರೆ ಈ ಸಾರ್ವಜನಿಕರಿಗೆ ಅಂದ್ರೆ ದಯವಿಟ್ಟು ಫುಟ್ಪಾತ್ ಅನ್ನು ದಯವಿಟ್ಟು ಅತಿಕ್ರಮಣ ಮಾಡಬೇಡಿ.
ಬಹಳ ಸಾರ್ವಜನಿಕರು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಇದನ್ನ. ದಯವಿಟ್ಟು ನಿಮ್ಮ ನಿಮ್ಮ ವ್ಯಾಪಾರ ಮಾಡಕ್ಕೆ ಯಾರು ತೊಂದರೆ ಕೊಡಲ್ಲ, ನಿಮ್ಮ ಜಾಗದಲ್ಲಿ ಇಟ್ಕೊಂಡು ನೀವು ವ್ಯಾಪಾರ ಮಾಡಿರ್ತಕ್ಕಂಥದ್ದು ನನ್ನ ಕಳಕಳಿ ಮನವಿ.